ಉತ್ತರ ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆ ಜಾರಿಗೊಳಿಸಬೇಕು ಅಂತ ಆಗ್ರಹ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ರೈತರು ಹಾಗೂ ಕನ್ನಡ ಪರ ಸಂಘಟನೆಯಿಂದ ಧರಣಿ ಮುಂದುವರಿತಾ ಇದೆ. ಗೋವಾ ರಾಜ್ಯದ ಬಸ್ ಮೇಲೇರಿ ರೈತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೋವಾ ಸರ್ಕಾರದ ತಗಾದೆಯಿಂದಲೇ ಕಳಸಾ ಬಂಡೂರಿ ಯೋಜನೆ ನೆನೆಗುದಿಗೆ ಬೀಳ್ತಾ ಇದೆ ಅನ್ನೋದು ಪ್ರತಿಭಟನಾ ನಿರತರ ಆಕ್ರೋಶಕ್ಕೆ ಕಾರಣ. ಹೀಗಾಗಿ ಗೋವಾ ರಾಜ್ಯದ ಬಸ್ ಮೇಲೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋವಾ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ರೈತ ಹೋರಾಟಗಾರರು. ಕೇಂದ್ರದಿಂದ ಪ್ರವಾಹ ತಂಡ ಭೇಟಿ ಬಳಿಕ ಇದೀಗ ಪ್ರತಿಭಟನೆಯ ಬಿಸಿ ಹೆಚ್ಚಾಗ್ತಾ ಇದೆ. ಶೀಘ್ರದಲ್ಲಿಯೇ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಇಲ್ಲದಿದ್ದರೆ ನಾವೇ ಕಾಮಗಾರಿಯನ್ನು ನಡೆಸ್ತೇವೆ, ಗುದ್ದಲಿ ಸಲಾಖೆಯನ್ನು ಹಿಡಿದು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಈಗಾಗಲೇ ಇಡೀ 40 ವರ್ಷಗಳಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ನೀರಾವರಿ ಯೋಜನೆ, ನಮಗೆ ಕುಡಿಯಲಿಕ್ಕೆ ನೀರು ಏನು 2019 ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಪಾಂಚಾಲ ನೇತೃತ್ವದಲ್ಲಿ ಒಂದು ಮಹದಾಯಿ ಯೋಜನೆ, ಇಡೀ ರಾಜ್ಯದ ತುಂಬ ಕಿಚ್ಚನ್ನು ಎಬ್ಬಿಸಿ ರೈತರು, ಕರ್ನಾಟಕ ರಕ್ಷಣಾ ವೇದಿಕೆ, ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆಲ್ಲ ಸಾಥ್ ಕೊಟ್ಟು ಇವತ್ತು ಯೋಜನೆ ಆಗಲಿಕ್ಕೆ ಯಶಸ್ವಿ ಆದರು. ಆದರೂ ಕೂಡ ಇನ್ನೂವರೆಗೂ 5 ವರ್ಷ ಆದರೂ ಕೂಡ ನಮಗೆ ನೀರು ಬಂದಿಲ್ಲ. ಈಗ ಒಂದು ಗೋವಾದವರು ಒಂದು ಖ್ಯಾತೆ ತೆಗೆದಾರ ನಾಚಿಕೆ ಗೇಡಾಗಬೇಕು ಆ ಮುಖ್ಯಮಂತ್ರಿಗೆ. ದಯಮಾಡಿ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನು ಕೆಲಸ ಮಾಡ್ಬೋದು, ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳ್ತಾರೋ, ಅಲ್ಲಿ ಯಾವ ಹುಲಿಗಳು ಇಲ್ಲ, ಇಲಿಗಳು ಇಲ್ಲ. ಅಲ್ಲಿ ಕುಡಿಯೋ ನೀರಿಗೆ ನಮ್ಗೆ ಬೇಕಂದಾಗ ಇವ್ರು ಕ್ಯಾತೆ ತೆಗೆದು ಆ ನೀರನ್ನು ನಿಲ್ಲಿಸ್ತಾರೋ. ಮಾನ್ಯ ಏನು ಗೋವಾ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನೀವೇನಾದ್ರೆ ಪದೇ ಪದೇ ಇದನ್ನು ಕ್ಯಾತೆ ತೆಗಿಯಕ್ಕೆ ಹೋದರೆ ರಾಜ್ಯದಿಂದ July 21 ರೈತ ಹುತಾತ್ಮ ದಿನಾಚರಣೆ ಏನು ನರಗುಂದು ಬಂಡಾಯದಲ್ಲಿ ನಡೀತಾ ಇದೆ ಅದೇ ಮತ್ತೊಮ್ಮೆ ತಿರುಗಬಾರ್ದು ಅಂತೇಳಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗೆ ಮತ್ತು ಗೋವಾ ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಕ್ಷಣ ನೀವು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ, ಈಗ ತಕ್ಷಣ ಅದನ್ನು ಏನು ನಿನ್ನೆ ಬರ್ತಕ್ಕಂಥ ಫ್ಲಡ್ ಏನು ಪ್ರವಾಹದ ತಂಡ ಬಂದಿತ್ತು, ನೀವು ಪರಿಸ್ಥಿತಿ ಏನು ಮಾಡಿ ಹೋಗಿರಿ ಗೊತ್ತಿಲ್ಲ. ಅದು ನೀರು ನಮಗೆ ಬರಬೇಕು, ಅದು ಬರಲೇ ಹೋದರೆ ನಾವು ರಕ್ಷಣಾ ವೇದಿಕೆ ರೈತ ಸಂಘಟನೆ ಎಲ್ಲ ಹೋರಾಟ July 21 ಮಾಡ್ತೇವೆ ಅಂತೇಳಿ ಹೇಳ್ತೇವೆ. ಈಗಾಗಲೇ ಇಡೀ 40 ವರ್ಷಗಳಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ನೀರಾವರಿ ಯೋಜನೆ, ನಮಗೆ ಮಹಾರಾಷ್ಟ್ರ ಸರ್ಕಾರ ಗೋವಾ ಸರ್ಕಾರ ಕೂಡಲೇ ಮಾದಾಯಿ ಯೋಜನೆಯನ್ನು ಕರ್ನಾಟಕಕ್ಕೆ ಬರುವಂಥ ನೀರನ್ನು ಮತ್ತು ಗೋವಾಕನ್ನು ತಿರುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರದಿಂದ ಯಾರು ಅಧಿಕಾರಿಗಳು ಬಂದು ಅಲ್ಲಿ ಏನೇನೋ ಎಲ್ಲ ಚಿತ್ತಾಪತ್ತಿ ಮಾಡಿ ಹೋಗಿದ್ದಾರೆ. ಕರ್ನಾಟಕ ರಾಜ್ಯದ ಸರ್ಕಾರ ಆಗಿ ಇದನ್ನು ನಮಗೆ 7.8 ನೀರನ್ನು ಕರ್ನಾಟಕಕ್ಕೆ ಬಿಡುಗಡೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಆದರೂ ಇನ್ನಾದರೂ ಕೆಲಸ ಆಗಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೇ July 21 ರೈತರು ಸಾವಿರಾರು ಜನ ಸೇರ್ತಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರಾರು ಜನ ಸೇರಿ ಇದನ್ನು ನಾವನ್ನು ಕೆಲಸವನ್ನು ಮಾಡಬೇಕಂತ ಇವತ್ತಿಂದ ಪ್ರಾರಂಭ ಚಾಲು ಮಾಡಬೇಕಂತ ಹೇಳಿ ಇವತ್ತಿಗೆ ನಾವು ಕೆಲಸಕ್ಕೆ ನಾವು ಹೋಗ್ಬೇಕಂತ ವಿಚಾರವನ್ನು ಮಾಡಿದ್ದೀವಿ. ಆದರೆ 21 ಮುಂದೆ ಹಾಕಿ ನಾವು ಕೆಲಸವನ್ನು ಮಾಡಬೇಕಂತ ಗೋವಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂದ್ರೆ ಪದೇ ಪದೇ ಇದೇ ರೀತಿಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಗೋವಾ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಮ್ಮ ಕುಡಿಯೋ ನೀರು ನೀವೇನು ಗೋವಾಕ್ಕೆ ತಿರುಗಿಸಿ ಅದನ್ನು ಸಮುದ್ರದಲ್ಲಿ ಬಿಡುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ಇದನ್ನು ಕುಡಿಯೋ ನೀರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆಯಾ, ಅದನ್ನು ಕುಡಿಯೋ ನೀರು ಕೊಡಿ, ಅದನ್ನು ಹೋಗಿ ಗಾಡಿ ಹೊಡೆದಕ್ಕೆ ಅಟ್ಟು ನಮ್ಮ ಕರ್ನಾಟಕಕ್ಕೆ ನೀರು ಬರುವಂಥ ಅದನ್ನು ನಾವೇ ಮಾಡ್ತೇವೆ. ಅದು ಕರ್ನಾಟಕ ಸರ್ಕಾರ ಒಂದು ವೇಳೆ ಮಾಡಲಿಲ್ಲ ಅಂದರೆ 21 ನಾವು ಮಾಡುವಂಥ ಕೆಲಸ ಇದನ್ನು ನಾವು ಜವಾಬ್ದಾರಿಯಿಂದ ತಗೊಂಡು ರೈತರಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಕೆಲಸ ಮಾಡೇ ಮಾಡ್ತೇವೆ. ಗೋವಾ ಸರ್ಕಾರಕ್ಕೆ ಪದೇ ಪದೇ ಇದನ್ನ ರೀತಿ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕೈಯನ್ನು ಕಟ್ಕೊಂಡು ಗಪ್ಪಿರಬೇಕು, ಇಲ್ಲ ಅಂದರೆ ನಿಮ್ಮ ಗೋವಾಕ್ಕೆ ಹೋಗುವಂಥ ಹಾಲು ಸಕ್ಕರೆ ಇಲ್ಲಿಂದ ಏನೇನು ಕೈಪಲ್ಯ ತರಕಾರಿ ಎಲ್ಲ ಹೋಗ್ತಾವಲ್ಲ ಅವನ್ನೆಲ್ಲ ಬಂದ್ ಮಾಡ್ತಾ ಇದ್ದೀವಿ. 21 ಒಳಗಡೆ ನೀವು ಕೈ ಹಿಂದೆ ತಕ್ಕೊಂಡ್ರೆ ಶಾಂತಿ, ಇಲ್ಲ ಅಂದರೆ ನಿಮಗೂ ಇಲ್ಲಿಂದ ಒಂದು